2019 ಸಿಂಗಲ್ ಓನರ್ 71,000 ರೀಡಿಂಗ್ ಇದೆ ಪ್ರೆಸೆಂಟ್ ವೆಹಿಕಲ್ ದು. ಇದು ಬಂದ್ಬಿಟ್ಟು ನಿಮ್ಗೆ 2,20,000. ಈ ಗಾಡಿಗೆ ಈಗ ನಾವು ಆಫರ್ ಕೂಡ ಬಿಟ್ಟಿದೀವಿ. ಈ ಗಾಡಿ ಯಾರು ಬೈ ಮಾಡ್ತಿದ್ದೀರಾ? ಸೊ 2019 ಮಾಡಲ್ ಜಸ್ಟ್ 48,000 ಡ್ರೈವನ್ ಆಗಿದೆ ಸರ್. ಇದು ಜಸ್ಟ್ 44,000 ಡ್ರೈವನ್ ಆಗಿದೆ. ಇದು ಬಂದ್ಬಿಟ್ಟು ನಾನು ನಿಮ್ಗೆ 10,40,000 ಹೇಳ್ತಾ ಇದ್ದೀನಿ. ಕಮ್ಮಿಗೆ ಆಗುತ್ತೆ. ವೆಹಿಕಲ್ ಕಲರ್ ಕೂಡ ನೋಡಬಹುದು, ಎಲ್ಲಾ ಶೋರೂಮ್ ರೆಕಾರ್ಡ್ ಇದೆ. ಹಾಗೆ ಇನ್ನೊಂದು ಟಾಟಾ ಹ್ಯಾರಿಯರ್ ಇರೋದು, ಟಾಟಾ ಇವಾಗ ನೋಡಿದ್ರೆ ಬಿಲ್ಡ್ ಕ್ವಾಲಿಟಿಯಲ್ಲಿ 5 ರೇಟಿಂಗ್ ಕೊಟ್ಟಿದ್ದಾರೆ. 2019 ಮಾಡೆಲ್ ಟಾಟಾ ನೆಕ್ಸಾನ್ XZ ಪ್ಲಸ್ 1.5 ವೆಹಿಕಲ್. ಇದು ನಿಮ್ಗೆ ಪೆಟ್ರೋಲ್ ವೆಹಿಕಲ್, ZXI 2019 ಮ್ಯಾನುಫ್ಯಾಕ್ಚರ್ ಬರುತ್ತೆ. 20 ಬಂದು ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ ಸರ್. ನಿಮ್ ಮುಂದೆ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ 1.6 GT ವೆಹಿಕಲ್ ಕಾಣಿಸ್ತಾ ಇದೆ. 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು ಸರ್. ನಿಮ್ ಮುಂದೆ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ 1.6 GT ವೆಹಿಕಲ್ ಕಾಣಿಸ್ತಾ ಇದೆ. 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸಿಟಿ ಕಾರ್ಸ್ ಬಂದಿದ್ದೀನಿ. ಸಿಟಿ ಕಾರ್ಸ್ ನೋಡಬಹುದು, ಗಾಡಿ ಕಲೆಕ್ಷನ್ ಚೆನ್ನಾಗಿರುತ್ತೆ. ಅಂಡ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವೈಶ್ರವ್ ಇಂದ ಇವರು ಕವರ್ ಮಾಡ್ತಾರೆ ಅಂತ ಹೇಳ್ಕೊತೀನಿ. ನೀವು ಯಾವ ಗಾಡಿ ನೋಡಬೇಕು ಆ ಗಾಡಿ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ. ಫಾರ್ಚುನರ್ ಬೇಕಂದ್ರೆ ಕಮ್ಮಿ ಪ್ರೈಸಲ್ಲಿ ಫಾರ್ಚುನರ್ ಇದೆ. ಆ್ಯಂಡ್ ಫಾರ್ಚುನರ್ ಹೊಸ ಮಾಡಲು ಬರೀ 48,000 ಗಾಡಿ ಬೇಕಂದ್ರೆ ಅದು ಇದೆ. ಆ್ಯಂಡ್ ಎರಟಿಗೆ ಹೊಸ ಮಾಡಲು ಬೇಕಂದ್ರೆ ಅದು ಇದೆ. ಆ್ಯಂಡ್ ಗಾಡಿ ಕಲೆಕ್ಷನ್ಸು ಕಮ್ಮಿ ಇರ್ಬೋದು, ಬಟ್ ಪ್ರೈಸು ಜಾಸ್ತಿ ಇರ್ಬೋದು. ಬಟ್ ಗಾಡಿ ಕಂಡೀಷನ್ ವೈಸ್ ನೋಡೋದಾದರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ಹೇಳಿರೋ ಪ್ರೈಸು ಫಿಕ್ಸ್ ಆಗಿರೋದಿಲ್ಲ, ಬಂದು ಮಾತಾಡಿ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ಅದು ಅದ್ರ ಜೊತೆಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಕೊಡ್ತಾರೆ. ಕೆಳಗಡೆ ನಂಬರ್ ಹಾಕಿರ್ತೀನಿ, ಎಲ್ಲ ಡೀಟೇಲು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಡೀಟೇಲ್ ನಿಮಗೆ ಕಾಲಲ್ಲೇ ಕೊಡ್ತಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಒಂದು ಸರ್ತಿ ವಿಡಿಯೋ ಬಂದು ನೋಡಿ ಆ್ಯಂಡ್ ಫಿಸಿಕಲಿ ವಿಸಿಟ್ ಮಾಡಿ ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಒಂದಲ್ಲ ಎರಡಲ್ಲ ಮೂರು ಗಾಡಿ ನಾಲ್ಕು ಗಾಡಿ ನೀವು ಎಷ್ಟು ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ಅವ್ರು ಓಕೆ ಅಂತಾರೆ. ಆ್ಯಂಡ್ ಫೈನಲ್ ಆದ ನಂತರ ನೀವು ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಹೇಳಿದ್ದೀನಿ ಆಲ್ರೆಡಿ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಬರೀ ಒಂದು 50,000 ತೊಗೊಂಬಂದ್ರೆ ಯಾವ ಗಾಡಿ ಮೇಲೂ, ನಾನು ಎಲ್ಲ ತೋರಿಸಿದ್ದೇನಲ್ವಾ, ಎಲ್ಲ ಗಾಡಿ ಮೇಲೂ ಲೋನ್ ಆಗುತ್ತೆ ರೀ. ಸೊ ಅದಾದ ನಂತರ ಇದ್ರದ್ದು ಅಡ್ರೆಸ್ಸು ಕೆಳಗಡೆ ಗೂಗಲ್ ಮ್ಯಾಪ್ ಹಾಕಿರ್ತೀನಿ. ಎಷ್ಟು ಗಾಡಿ ಹೋಗೋದಾದ್ರೆ ಇನೋವಾ ಒಂದಿದೆ, ಝಡ್ ವೇರಿಯಂಟ್ ಆಗಿರುತ್ತೆ, ಟಾಪ್ ಎಂಡ್ ಗಾಡಿ. ಸರ್ ಮೇಡಮ್ ಯಾವ ಮಾಡೋದು ಸರ್? ನೀವು ನೋಡ್ತಾ ಇದ್ದೀರಾ, ನಿಮ್ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ. 2.5 ZX ಟಾಪ್ ಎಂಡ್, 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ನೀವು ನೋಡ್ತಾ ಇದ್ದೀರಾ. ಇದು ಬಂದು ನಿಮ್ಗೆ ಗ್ರೇ ಇದೆ ವೆಹಿಕಲ್. ಸೊ ಇಂಟೀರಿಯರ್ ಕೂಡ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಫ್ಯೂಚರ್ಸ್ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಟು ಏರ್ ಬ್ಯಾಗು, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಮ್ಯಾಗ್ವೀಲ್ ಸಿಗುತ್ತೆ. ಸೀಟ್ ಕವರ್ಸ್ ಕೂಡ ತುಂಬಾ ಕ್ಲೀನ್ ಆಗಿ ಕಾಣ್ತಾ ಇದೆ. ನೀವು ನೋಡಬಹುದು ಬಾಡಿ ಮೇಲೆ ಯಾವುದೇ ತರ ಸ್ಕ್ರಾಚಸ್ ಇಲ್ಲ, ವೆಹಿಕಲ್ ಕ್ಲಿಯರ್ ಆಗಿದೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 2,20,000 ಡ್ರೈವನ್ ಆಗಿದೆ, ಎಲ್ಲ ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಇನ್ಶೂರೆನ್ಸ್ ಕೂಡ ಕಾಂಪ್ರಹೆನ್ಸಿವ್ ರನ್ನಿಂಗ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ನಾವು ಕೊಡ್ತಾ ಇದೀವಿ. ಸರ್ ಪ್ರೈಸ್ ಬಂದ್ಬಿಟ್ಟು ಈಗ ನಾನು ಹೇಳಿದ ತಕ್ಷಣ ಹೈ ಅಂತ ಹೇಳ್ಬಿಡಿ, 12,50,000 ಹೇಳ್ತಾ ಇದೀನಿ. ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಖಂಡಿತ ಸರ್, ಕಮ್ಮಿ ಮಾಡ್ಕೊಡ್ತೀನಿ. ವಿಡಿಯೋದಲ್ಲಿ ಏನಾಗಿರುತ್ತೆ ಅದು ಪ್ರೈಸ್ ನೆಗೋಷಿಯೇಟ್ ಆಗಿರುತ್ತೆ. ಯಾವುದೇ ಗಾಡಿ ತಗೊಂಡ್ರು ಬಂದು ಕೂತ್ ಮಾತಾಡಿ, ಗಾಡಿ ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿದೆ ಇವ್ರ ಹತ್ರ. ಸರ್ ನೀವು ನೋಡ್ತಾ ಇದೀರಾ, ನಿಮ್ ಮುಂದೆ ಒಂದು ಟೊಯೋಟಾ ಫಾರ್ಚುನರ್ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು 2-ವೀಲ್ ಡ್ರೈವ್ ವೆಹಿಕಲ್. ಸೊ 2019 ಮಾಡೆಲ್ ಜಸ್ಟ್ 48,000 ಡ್ರೈವನ್ ಆಗಿದೆ, ಬರೀ 48,000. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ, ನಿಮ್ಗೆ ಟ್ಯಾಂಪರಿಂಗ್ ಆಗ್ಲಿ ಯಾವುದೇ ತರ ಈ ವೆಹಿಕಲ್ ಅಲ್ಲಿ ನಾವು ಮಾಡಿಲ್ಲ. ಓಕೆ, ಹಾಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಎಸಿ, ಪವರ್ ಸ್ಟೀರಿಂಗ್, ಇಂಟೀರಿಯರ್ ನೋಡಬಹುದು ನೀವು, ಸ್ಕ್ರೀನ್ ಇದೆ ನಿಮ್ಗೆ ಬರುತ್ತೆ ನಿಮ್ಗೆ. ಇದು ಇಂಟೀರಿಯರ್ ಫೀಚರ್ಸ್ ಜಾಸ್ತಿ ಬರುತ್ತೆ, ಹೇಳಕ್ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ. ಬಂದ್ ಮಾತಾಡಿ. ಬರೀ 48,000 ಓಡಿದೆಲ್ಲ ಮೇಡಮ್ ಇದು? ಹೌದು ಸರ್, ಬರೀ 48,000 ಓಡಿದೆ. ಯಾವುದೇ ತರ ಮೀಟರ್ ಟ್ಯಾಂಪರಿಂಗ್ ಆಗ್ಲಿ ಏನು ಆಗಿಲ್ಲ ಈ ಗಾಡಿಯಲ್ಲಿ. ನೀವು ಬೇಕಾದ್ರೆ ಒಂದ್ಸತಿ ಹಿಸ್ಟ್ರಿ ಚೆಕ್ ಮಾಡಿಸ್ಕೋಬಹುದು, ರೆಕಾರ್ಡೆಡ್ ಸಿಗುತ್ತೆ. ಹೌದು, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ 33,80,000 ಹೇಳ್ತಾ ಇದೀನಿ. 20,000 ಕಮ್ಮಿ, 34,00,000 ಕಮ್ಮಿಗೆ ಮಾಡ್ಕೊಡ್ತೀನಿ ಸರ್. ಬರ್ಲಿ, ಒಂದು ಫೈನಲ್ ಪ್ರೈಸ್ ಹೇಳಿ ಇವಾಗ ಸರ್. ಒಂದ್ 33 ವರೆಗೆ ಬಿಡ್ತೀನಿ, ಅದ್ರಲ್ಲೂ ಬಂದ್ರೆ ಇನ್ನ ಕಮ್ಮಿ ಆಗುತ್ತೆ. 33 lakhs ಹೇಳ್ತಿದ್ದಾರೆ, ನೆಗೋಷಿಯೇಟ್ ಆಗುತ್ತೆ. 33.5 ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ, ಇದ್ರ ಮೇಲೂ ಕೂಡ ಲೋನ್ ಆಗುತ್ತೆ, ಅದ್ರ ಮೇಲೂ ಕೂಡ ಲೋನ್ ಆಗುತ್ತೆ, ಇದ್ರ ಮೇಲೂ ಕೂಡ ಲೋನ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಹೋಗೋಣ ಬನ್ನಿ ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ 80 GB ತುಂಬಾ ಇನ್ಕ್ವೈರಿಗಳು ನಡೀತಾ ಇದೆ ಈಗ ಗಾಡಿಯಲ್ಲಿ. ಇದ್ರಲ್ಲಿ CNG ಕೂಡ ಕೇಳ್ತಾರೆ. ಬಟ್ ಇದು ಬಂದ್ಬಿಟ್ಟು ನಿಮ್ಗೆ ಪೆಟ್ರೋಲ್ VXI ಮಿಡಲ್ ವೇರಿಯಂಟ್. ಇದು ನಿಮಗೆ CNG ಬರ್ತಾ ಇಲ್ಲ ಇದ್ರಲ್ಲಿ. ಈಗ 2020 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ 44,000 ಓಡಿದೆ. ಇಂಟೀರಿಯರ್ ಕೂಡ ನೀವು ನೋಡಬಹುದು, ಇಂಟೀರಿಯರ್ ತೋರಿಸ್ತಿದೀನಿ, ವೆಲ್ ಮೇಂಟೇನ್ ಆಗಿದೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಎರಡು ಇರ್ಬೇಕು ಬರುತ್ತೆ ನಿಮಗೆ. ಕಂಪ್ನಿ ಫಿಟ್ ಆಗಿರುತ್ತೆ ಎಲ್ಲ. ಆ್ಯಂಡ್ ಲೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೇಲ್ಗಡೆ ರೂಫ್ ಎಸಿ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಎರಟಿಗೆ ಮೈಲೇಜ್ ಹೋಗಬೇಕಾದ್ರೆ ಆರಾಮಾಗಿ, ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ 16-18 ಆರಾಮಾಗಿ ಬರುತ್ತೆ.
ಅಂಡ್ ಯಾರು ಹುಡುಕ್ತಿರೋದು ಹೊಸ ಮಾಡೆಲ್ ಬೇಕು ಅಂತಂದ್ರೆ 2020 ಮಾಡೆಲ್ ಆಗಿರೋದು. ಸರ್ ಮೇಡಮ್ ಪ್ರೈಸ್ ಏನ್ ಹೇಳ್ತಿರೋದು ಇದಕ್ಕೆ? ಸರ್ ಇದು ಜಸ್ಟ್ 44,000 ಡ್ರೈವ್ ಅನ್ ಆಗಿದೆ. ಇದು ಬಂದ್ಬಿಟ್ಟು ನಾನು ನಿಮ್ಗೆ 10,40,000 ಹೇಳ್ತಾ ಇದ್ದೀನಿ, ಕಮ್ಮಿಗೆ ಆಗುತ್ತೆ. ವೆಹಿಕಲ್ ಕಲರ್ ಕೂಡ ನೋಡಬಹುದು, ಎಲ್ಲ ಶೋರೂಮ್ ರೆಕಾರ್ಡ್ ಇದೆ. ಮಾಡ್ಸೋಣ ಬರ್ಲಿ. ಓಕೆ, ಬಂದ್ರೆ ಪ್ರೈಸ್ ಕೂತ್ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ದೀನಿ. ಖಂಡಿತ ಸರ್. ಅಂಡ್ ಹಾಗೆ ಇನ್ನೊಂದು ಟಾಟಾ ಹ್ಯಾರಿಯರ್ ಇರೋದು, ಟಾಟಾ ಇವಾಗ ನೋಡಿದ್ರೆ ಬಿಲ್ಡ್ ಕ್ವಾಲಿಟಿಯಲ್ಲಿ 5 ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೆ ಹ್ಯಾರಿಯರ್ಗೆ ಅಂದ್ರೆ ಒಂದು ಫ್ಯಾನ್ ಬೇಸೆ ಬೇರೆ ಇದೆ. ಹೇಳಿ ಮೇಡಮ್, ಯಾವ ಮಾಡಲ್ ಸರ್? ಟಾಟಾ ಬಂದು ಈಗ ಒಂದು ಬ್ರ್ಯಾಂಡ್ ಅದು ಓಡ್ತಾ ಇರೋದು. ಯಾವ ತರ ನಾವು ಮಾರುತಿ ಹ್ಯುಂಡೈ ಮೇಲೆ ಟ್ರಸ್ಟ್ ಮಾಡ್ತೀವಿ, ಆ ತರಾನೇ ಟಾಟಾ ಮೇಲೂ ಕೂಡ ಟ್ರಸ್ಟ್ ಮಾಡ್ತಾರೆ ಜನ. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 2019 ಮಾಡೆಲ್, ಆಗಿನ ಟಾಪ್ ಎಂಡ್ ವೆಹಿಕಲ್ ಇದು ನಿಮ್ಗೆ. ಇದರಲ್ಲಿ ನಿಮ್ಗೆ 12 ಏರ್ ಬ್ಯಾಗ್ಸ್ ಗಳು ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಸ್ಕ್ರೀನ್ ನೋಡಬಹುದು ನೀವು. ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ನಿಮಗೆ ತುಂಬಾ ಕ್ಲೀನ್ ಆಗಿದೆ ಸರ್. ಇದು ಆಗಿನ ಟೈಮ್ ಅಲ್ಲಿ, ಆಗ ಸನ್ರೂಫ್ ಬಿಟ್ಟಿರ್ಲಿಲ್ಲ, 19 ಅಲ್ಲಿ ನಿಮಗೆ ಸನ್ರೂಫ್ ಬಿಟ್ಟಿಲ್ಲ. ಆಗಿನ ಟೈಮ್ ಇಂದು ಟಾಪ್ ಎಂಡ್ ಗಾಡಿ ಇದು. ಇದರಲ್ಲಿ ನಿಮ್ಗೆ 12 ಏರ್ ಬ್ಯಾಗ್ ಕೂಡ ಸಿಗ್ತಾ ಇದೆ. ಇಂಟೀರಿಯರ್ ಸತಿ ಚೆಕ್ ಮಾಡಿ ನೀವು, ಎಲ್ಲ ನಿಮ್ಗೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ವಿತ್ ಮ್ಯಾಗ್ವೆಲ್ಸ್ ಇಂದ ಸಿಗ್ತಾ ಇದೆ ಗಾಡಿ. 16.5 ಲಕ್ಷ ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಬಿಟ್ ಕೊಡ್ತೀನಿ. ಜೆನ್ಯೂನ್ ಬಂದು 1 ಲ್ಯಾಕ್ ಡ್ರೈವ್ ಅನ್ ಆಗಿದೆ ಗಾಡಿ ಇದು. 1 ಲಕ್ಷ? ಹಾ, ಯಾವುದೇ ತರ ಟ್ಯಾಂಪರಿಂಗ್ ಇಲ್ಲ, ಜೆನ್ಯೂನ್ 1 ಲ್ಯಾಕ್ ಡ್ರೈವ್ ಅನ್ ಆಗಿದೆ ಗಾಡಿ ಇದು. 16,50,000 ಹೇಳ್ತಿದ್ದಾರೆ, ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ನಿಮ್ದು ಪ್ರೊಫೈಲ್ ಮೇಲೆ ಲೋನ್ ಕೂಡ ಆಗುತ್ತೆ. ಸೊ ಲೋನ್ ಎಲ್ಲ ನಂಬರ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಇನ್ ಡೀಟೇಲ್ ಪಡಿಬಹುದು ನೀವು. ಸೊ ಹಾಗೆ ರೆಡ್ ಕಲರ್ ಒಂದು ಶಿಫ್ಟ್ ಇರೋದು, ಹೇಳಿ ಮೇಡಮ್ ಯಾವ ವೇರಿಯಂಟ್ ಇದು? ಸರ್ ನೀವು ಆಪಲ್ ಶೇಪ್ ಶಿಫ್ಟ್ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನಿಮ್ಗೆ ಪೆಟ್ರೋಲ್ ವೆಹಿಕಲ್, ZXI 2019 ಮ್ಯಾನುಫ್ಯಾಕ್ಚರ್ ಬರುತ್ತೆ. 20 ಬಂದು ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ, ಸಿಂಗಲ್ ಓನರ್ ಗಾಡಿ. ಬಾಡಿ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೊಡ್ತಾ ಇದ್ದೀನಿ. 63,000 ಡ್ರೈವ್ ಅನ್ ಆಗಿದೆ ಗಾಡಿ, 6,70,000 ಹೇಳ್ತಾ ಇದ್ದೀನಿ. ಬ್ಲಾಕ್ ಇಂಟೀರಿಯರ್, ಫ್ರಂಟ್ ಬಂದ್ಬಿಟ್ಟು ನಿಮ್ಗೆ ಸೇಫ್ಟಿ ಪರ್ಪಸ್ ಗೋಸ್ಕರ 2 ಏರ್ ಬ್ಯಾಗ್ಸ್ ಕೂಡ ಇದೆ. ಪವರ್ ವಿಂಡೋಸ್, ಮ್ಯಾಗ್ವಿಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ, ಯಾಕಂದ್ರೆ ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ. ಸೊ ಬ್ಲಾಕ್ ಬಂದು ನಿಮ್ಗೆ ಇಂಟೀರಿಯರ್ ಕಾಣ್ತಾ ಇದೆ. ರೇರ್ ಸೈಡ್ ಚೆನ್ನಾಗಿದೆ, ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ನಿಮ್ಗೆ ಬರೋದಿಲ್ಲ. ಅಂಡ್ ಮೈಲೇಜ್ ಹೋಗೋದಾದ್ರೆ ಈ ಗಾಡಿ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಅದು ZXI ಪೆಟ್ರೋಲ್ ಟಾಪ್ ಎಂಡ್ ಹುಡುಕ್ತಿರೋರಿಗೆ ಬೆಸ್ಟ್ ಗಾಡಿ, ಪ್ರೈಸ್ ಬೆಸ್ಟ್ ಆಗಿರುತ್ತೆ. ಮೇಡಮ್ ಹೇಳಿ ಸರ್, ಪ್ರೈಸ್ ಕೂಡ ನಿಮ್ ಇದ್ರಿಂದ ಬಂದ್ರೆ ಬೆಸ್ಟ್ ಆಗಿ ಮಾಡ್ಕೊಡೋಣ. 6,70,000 ಹೇಳ್ತಾ ಇದ್ದೀನಿ, ಒಂದ್ 6.5 ಬಂದ್ರೆ ಬಿಟ್ಬಿಡ್ತೀನಿ, ಅದ್ರಲ್ಲೂ ಬಂದು ಕುತ್ಕೊಂಡು ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ಹೋಗೋದಾದ್ರೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಮೇಡಮ್? ಸರ್ ಜಸ್ಟ್ 20% DP ಮಾಡ್ಲಿ. ಅವ್ರ ಪ್ರೊಫೈಲ್ ಪ್ರಕಾರ ಈ ಗಾಡಿ ಮೇಲೆ ಒಂದ್ 5.5 ವರೆಗೂ ಲೋನ್ ಕುತ್ಕೊಳ್ಳುತ್ತೆ. 50,000 ಪೇ ಮಾಡಿದ್ರೆ ಸಾಕು ಸರ್, ಅಷ್ಟ್ ಮಾಡ್ಲಿ, ಏನಿದೆ ನಾನು ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ಹೋಂಡಾ ಸಿಟಿ ಇರೋದು. ಓಕೆ ಸರ್, ಇದು ನೋಡ್ತಾ ಇದ್ದೀರಾ ನಿಮ್ ಮುಂದೆ ಒಂದು ಡೀಸೆಲ್ ವೈಟ್ ಕಲರ್ ಹೋಂಡಾ ಸಿಟಿ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ 2017 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು 7.5 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮಾಡ್ಕೊಡ್ತೀನಿ. ಸೊ ವೆಹಿಕಲ್ ಕೂಡ ನೀವು ಚೆಕ್ ಮಾಡಬಹುದು, ಹೋಂಡಾ ಸಿಟಿ 1.5 SMT ಇದು. ಸಿಂಗಲ್ ಓನರ್ ವೆಹಿಕಲ್, 89,000 ಡ್ರೈವ್ ಅನ್ ಆಗಿದೆ. ಪ್ರೆಸೆಂಟ್ ಇದ್ರದ್ದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಟ್ ಏನಿದೆ ವ್ಯಾಪಾರದಲ್ಲಿ ಮಾತಾಡಿ ಇನ್ಶೂರೆನ್ಸ್ ನಾನು ಕಟ್ಕೊಡಿಸ್ತೀನಿ. ಫೀಚರ್ಸ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಎರಡೆರಡು ಬಗ್ಗೆ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ A to Z ಆಗಿರುತ್ತೆ, ಅಡಿಷನಲ್ ಏನು ಹಾಕಿಲ್ಲ, ಲೆದರ್ ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಮೇಡಮ್ ಇದು? ಸರ್ ಇದು 89,000 ಡ್ರೈವ್ ಅನ್ ಆಗಿದೆ ಗಾಡಿ. ಕಂಡೀಷನ್ ಚೆನ್ನಾಗಿದೆ. ಪ್ರೈಸ್ ಏನ್ ಹೇಳ್ತಿರೋದು? ಸರ್ ಪ್ರೈಸ್ ಬಂದ್ಬಿಟ್ಟು 7.5 ಹೇಳ್ತಾ ಇದ್ದೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ. 7,50,000. ಸೊ ಕಮ್ಮಿ ಅಂತಂದ್ರೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಇವಾಗಲೇ. ಒಂದ್ 7 ಲಕ್ಷಕ್ಕೆ ಬಿಟ್ಬಿಡ್ತೀನಿ ಸರ್ ಗಾಡಿ. 7 ಲಕ್ಷ. ಒಂದು ವೈಟ್ ಕಲರ್ ಪೋಲೋದಲ್ಲಿ ಡೀಸೆಲ್ ವೇರಿಯಂಟ್ ಅಲ್ಲಿ ತುಂಬಾ ಜನ ಕೇಳ್ತಾರೆ. ಅಂಡ್ ಗಾಡಿ ಮಾತ್ರ ಇದನ್ನ ಬಂದ್ರೆ ಫಾಸ್ಟ್ ಮೂವಿಂಗ್ ಗಾಡಿ ಅಂತ ಹೇಳ್ಬೋದು. ಆ ತರ ಗಾಡಿ ಓಡಿಸಿದ್ರೆ ಆ ತರ ಫೀಲ್ ಬರುತ್ತೆ. ಅಂಡ್ ಯಾವ ಮಾಡಲ್ ಮೇಡಮ್ ಇದು? ಸರ್ ನಿಮ್ ಮುಂದೆ ಒಂದು ವೋಲ್ಕ್ಸ್ ವ್ಯಾಗನ್ ಪೋಲೋ 1.6 GT ವೆಹಿಕಲ್ ಕಾಣಿಸ್ತಾ ಇದೆ. 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೊ ಇದು ಬಂದ್ಬಿಟ್ಟು 85,000 ಓಡಿದೆ ಸರ್. ಇಂಟೀರಿಯರ್ ನೋಡಬಹುದು ನಿಮ್ಗೆ, ಫ್ರಂಟ್ ಟು ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಮ್ಯಾಗ್ವಿಲ್ ಸಿಗ್ತಾ ಇದೆ, ಸ್ಕ್ರೀನ್ ಸಿಗ್ತಾ ಇದೆ ನಿಮ್ಗೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ವಿತ್ ಬ್ಲಾಕ್ ಕಲರ್ ಅಲ್ಲಿ ಇಂಟೀರಿಯರ್ ನಿಮಗೆ ಸಿಗ್ತಾ ಇದೆ ನೋಡಬಹುದು. ವೈಟ್ ಕಲರ್ ಮೂವಿಂಗ್ ಆಗಿರೋದ್ರಲ್ಲಿ ಪೋಲೋದಲ್ಲಿ ಆಲ್ಮೋಸ್ಟ್ ಜನ ಕೇಳದೆ ಎರಡ್ ಕಲರ್, ರೆಡ್ ಇಲ್ಲ ವೈಟು. ಸೊ ವೈಟ್ ಕಲರ್ ನಮ್ಮ ಹತ್ರ ಈಗ ಅವೈಲೇಬಲ್ ಇದೆ. ಇದು ಕೂಡ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ತರ ಆಕ್ಸಿಡೆಂಟ್ ಇಲ್ಲ. ಇದು ಏನಿದೆ, ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್ ನಮ್ಮ ಶೋರೂಮ್ ಅಲ್ಲಿ ಟಚ್ಅಪ್ಸ್ ಮಾತ್ರ ಸಿಗುತ್ತೆ ಅಷ್ಟೇ, ಬಟ್ ಆಕ್ಸಿಡೆಂಟ್ ಫ್ರೀ ಕೊಡ್ತೀನಿ. 85,000 ಡ್ರೈವ್ ಅನ್ ಆಗಿದೆ ಗಾಡಿ ಇದು. ಪ್ರೈಸ್ ಏನ್ ಹೇಳ್ತಿರೋದು ಮೇಡಮ್ ಇದು? ಸರ್ ಇದು 5.5 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,50,000 ನೆಗೋಷಿಯೇಟ್ ಆಗುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಮೈಲೇಜ್ ಹೋಗ್ಬೇಕಾದ್ರೆ ಆರಾಮಾಗಿ 20 ಮೇಲೇನೆ ಬರುತ್ತೆ. ಅಂಡ್ ಈ ಗಾಡಿ ಓಡಿಸೋರಿಗೆ ಗೊತ್ತಾದ್ರ ಗತ್ ಅಂತಾರಲ್ಲ, ಅದೇ ತರ ಇನ್ನೊಂದು ಸೆಲೆರಿಯೋ ಇರೋದು ಮೇಡಮ್. ಸೆಲೆರಿಯೋ ನೀವು ನೋಡಬಹುದು, ಆಲ್ಮೋಸ್ಟ್ ಫ್ಯಾಮಿಲಿ ಟೆಡ್ ವೆಹಿಕಲ್. ಇದನ್ನ ಫ್ಯಾಮಿಲಿ ಟೆಡ್ ಪರ್ಸನ್ಸ್ ಇದು ಈ ವೆಹಿಕಲ್ ನ ಇಷ್ಟ ಪಡ್ತಾರೆ. ಇದು ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ZXI 2019 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ 19 ಮ್ಯಾನುಫ್ಯಾಕ್ಚರ್ ಇದೆ.
20 ಬಂದು ರಿಜಿಸ್ಟ್ರೇಷನ್ ಇದೆ. ಓಕೆ, ಸೊ ಜಸ್ಟ್ ಇದು 60,000 ಡ್ರೈವ್ ಅನ್ ಆಗಿದೆ. 480,000 ಕೋಟ್ ಮಾಡ್ತಾ ಇದೀನಿ. ಫ್ರಂಟ್ ಟು ಪವರ್ ಸಾರಿ ಫ್ರಂಟ್ ಟು ಏರ್ ಬ್ಯಾಗ್, 4 ಪವರ್ ವಿಂಡೋ ಬರುತ್ತೆ ನಿಮ್ಗೆ, ಪವರ್ ಸ್ಟೇರಿಂಗ್ ಇದೆ, ವಿತ್ ಮ್ಯಾಗ್ ವೀಲ್ ಸಿಗುತ್ತೆ, ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ. ಹಾಗೆ ಬನ್ನಿ, ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಹೊಸ ಮಾಡೆಲ್ ಇರೋದು ಸರ್, ನಾನು ನಿಮ್ಗೆ ಅಲ್ಲಿ ರೆಡ್ ಒಂದು ಪೆಟ್ರೋಲ್ ತೋರಿಸಿದೆ, ಅದರಲ್ಲಿ ಇದು ನಿಮ್ಗೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ ಆಪಲ್ ಶೇಪ್ ಅಲ್ಲಿ. ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ZDI ಟಾಪ್ ಎಂಡ್ ವೆಹಿಕಲ್ ಇದು, ZDI ಪ್ಲಸ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ವೆಹಿಕಲ್ 79,000 ಡ್ರೈವ್ ಅನ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ನಿಮಗೆ ರನ್ನಿಂಗ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಎಲ್ಲ ನಿಮಗೆ ಕಂಪನಿ ಫಿಟ್ಟೆಡ್ ಆಗಿರುತ್ತೆ, ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಮೇಡಮ್. ಸರ್, ಕೆಲವರು ಕಸ್ಟಮರ್ ಬಂದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರ್ತಾರೆ, ಕಂಪ್ನಿದ ಇಷ್ಟ ಆಗಿಲ್ಲ ಅಂದ್ರೆ ತೆಗ್ದ್ಬಿಟ್ಟು, ಕೆಲವು ಏನಿದೆ ನಿಮಗೆ ಶೋರೂಮ್ ಇಂದ ಏನ್ ಬಂದಿರುತ್ತೆ ಅದೇ ಸಿಗುತ್ತೆ. ಸೊ ಇಂಟೀರಿಯರ್ ನಿಮಗೆ ಬ್ಲ್ಯಾಕ್ ಅಲ್ಲಿ ಇದೆ, ಫ್ರಂಟ್ ಟು ಏರ್ ಬ್ಯಾಗು, ಸ್ಕ್ರೀನು, ಪವರ್ ವಿಂಡೋಸ್ ವಿತ್ ಮ್ಯಾಗ್ ವೀಲ್ ಸಿಗ್ತಾ ಇದೆ ಈ ಗಾಡಿಯಲ್ಲಿ. ಓಕೆ, ಹಾಗೆ ಏನ್ ಹೇಳ್ತಿದ್ದಾರೆ ಮೇಡಮ್ ಪ್ರೈಸ್ ಇದರದು? ಸರ್, ಇದು 8,30,000 ಹೇಳ್ತಾ ಇದೀನಿ, 8,30,000 ಹೇಳ್ತಾ ಇದೀನಿ, ಸ್ವಲ್ಪ ಕಮ್ಮಿಗೆ ಮಾಡ್ಕೊಡ್ತೀನಿ. 8 ಲಕ್ಷದವರೆಗೆ ಆಗತ್ತಾ ಅಂತ ಕೇಳ್ತಿದ್ದೀನಿ. 8 ಲಕ್ಷ ಜಾಸ್ತಿ ಆಯ್ತು ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಖಂಡಿತ ಸರ್, ಕಮ್ಮಿಗೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಈಗ ಡೀಸೆಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿರೋದ್ರಿಂದ ನಿಮ್ಗೆ ಮಾರುತಿಗಳಾಗ್ಲಿ ಡೀಸೆಲ್ ವೆಹಿಕಲ್ಸ್ ಆಗ್ಲಿ ಡಿಮ್ಯಾಂಡ್ ಇದೆ, ಕಮ್ಮಿಗೆ ಮಾಡ್ಕೊಡ್ತೀನಿ ಬರ್ಲಿ. ಇನ್ನೊಂದು ಪ್ರೀಮಿಯಂ ಕಾರ್ ಹುಡುಕ್ತಿರೋರಿಗೆ ಒಂದು ಆಡಿ ಇರೋದು, Q3 2015 ಮಾಡಲು, ಸೆಕೆಂಡ್ ಓನರ್ ಆಗಿರೋದು, 60,000 ಓಡಿದೆ ಈ ಗಾಡಿ. ಅಂಡ್ ಇದಕ್ಕೆ ಆಟೋಮೆಟಿಕ್ ಬರುತ್ತೆ, ಮ್ಯಾನುವಲ್ ಬರೋದಿಲ್ಲ. ಯಾಕಂದ್ರೆ ಆಡಿ ಪ್ರೀಮಿಯಂ ವೆಹಿಕಲ್ ಏನ್ ಬರುತ್ತೆ ಎಲ್ಲ ಆಟೋಮೆಟಿಕ್ ಆಗಿರುತ್ತೆ. ಹಾಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಸರ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ನಿಮ್ಗೆ ಸ್ಕ್ರೀನ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ನಿಮ್ಗೆ ಫ್ರಂಟ್ ಟು ಏರ್ ಬ್ಯಾಗ್ ಬರುತ್ತೆ, ಎರಡು ಮಾತ್ರ ಏರ್ ಬ್ಯಾಗ್ ಸಿಗುತ್ತೆ. ಮತ್ತೆ ಏನಿದೆ ನಿಮ್ಗೆ ಸ್ಕ್ರೀನ್ ಸಿಗುತ್ತೆ ನೋಡ್ಬೋದು ನೀವು, ಏರ್ ಬ್ಯಾಗ್ ಇದೆ ಇಲ್ಲಿ, ಫ್ರಂಟ್ ಟು ಏರ್ ಬ್ಯಾಗು, ಸ್ಕ್ರೀನ್ ಇದೆ, ವಿತ್ ಸನ್ ರೂಫ್ ಸಿಗ್ತಾ ಇದೆ ಸರ್ ಗಾಡಿ ನಿಮ್ಗೆ. ಓಕೆ, ಹೌದು. ಸೊ ಇದು ವೇರಿಯಂಟ್ 2015 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು 60,000 ಓಡಿದೆ, ಒಂದ್ 11.5 ಹೇಳ್ತಾ ಇದೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ. 11,50,000 ನೆಗೋಷಿಯೇಟ್ ಆಗುತ್ತೆ ಅಂತಂದ್ರೆ ಒಂದು ಫೈನಲ್ ಪ್ರೈಸ್ ಮೇಡಮ್ ಬಂದ್ರೆ ಸರ್, ಕಸ್ಟಮರ್ ಬಂದ್ ಏನಾದ್ರು ಒಂದ್ ಆಫರ್ ಮಾಡ್ಲಿ ಕಮ್ಮಿಗೆ ಬಿಟ್ಕೊಡ್ತೀನಿ ಸರ್. ಏನ್ ಪ್ರಾಬ್ಲಮ್, ಪ್ರೈಸ್ ಹೇಳ್ಬಿಡಿ ಇವಾಗಲೇ. ಒಂದ್ 10:30 ಬಿಟ್ಬಿಡೋಣ ಸರ್, 10:30 ಕೊಟ್ಬಿಡ್ತೀನಿ ಬಂದ್ರೆ ನೆಗೋಷಿಯೇಟ್ ಆಗದ ಇದೆ ಫೈನಲ್. ಅದ್ರಲ್ಲೂ ಮಾಡೋಣ, ನೀವು ಕಸ್ಟಮರ್ ಪ್ರಕಾರ ಮಾತಾಡ್ತಾ ಇದ್ದೀರಾ. ಹೌದು, ಕಸ್ಟಮರ್ಗೆ ನಾವು ತೋರಿಸ್ತಿದೀವಲ್ಲ ಮೇಡಮ್. ಸರ್, ನೆಕ್ಸ್ಟ್ ಗಾಡಿ ಇರೋದು ಸಿಂಗಲ್ ವೆಹಿಕಲ್ ಹುಂಡೈ, ಯಾವುದು ವರ್ಣ ಹೇಳಿ ಸರ್? ವರ್ಣ ನೀವು ನೋಡ್ತಾ ಇರ್ಬೋದು, 2013 ಮಾಡಲು, 1.6 SX ವೆಹಿಕಲ್ ಇದು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. ಇಫ್ ಇನ್ ಕೇಸ್ ಯಾರು ಬ್ಲಾಕ್ ಕಲರ್ ಅಲ್ಲಿ ವರ್ಣ ಹುಡುಕ್ತಾ ಇದೀರಾ ಅಂದ್ರೆ ಅವ್ರಿಗೆ ಇದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಕ್ರೀಮಿ ವಿತ್ ಗೋಲ್ಡ್ ಅಲ್ಲಿ ನಿಮ್ಗೆ ಇಂಟೀರಿಯರ್ ಕಾಣಿಸ್ತಾ ಇದೆ. ಇದರಲ್ಲಿ ನಿಮ್ಗೆ ಸಿಂಗಲ್ ಓನರ್ 85,000 ಡ್ರೈವ್ ಅನ್ ಆಗಿದೆ. ಫ್ರಂಟ್ ಟು ಏರ್ ಬ್ಯಾಗ್ ಸಿಗುತ್ತೆ ಈ ವೆಹಿಕಲ್ ಅಲ್ಲಿ. ಫ್ರಂಟ್ ಟು ಏರ್ ಬ್ಯಾಗ್ ಏನಿದೆ ಕಂಪ್ನಿ ಫಿಟ್ಟೆಡ್ ನಿಮ್ಗೆ, ಇದು ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ನಿಮ್ಗೆ. ಸೊ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. 85,000 ಡ್ರೈವ್ ಅನ್ ಆಗಿದೆ, 5,30,000 ಹೇಳ್ತಾ ಇದೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ. 5,30,000 ಒಂದು 4,80,000 ಆಗ್ಬಹುದು ಅಂತ ಕೇಳ್ತಿದೀನಿ. ಮಾಡ್ಕೊಡೋಣ ಸರ್, ನೆಗೋಷಿಯೇಟ್ ಮಾಡ್ಕೊಡೋಣ ಬರ್ಲಿ. ಕಸ್ಟಮರ್ ಲೋನ್ ಹೋಗ್ತೀರಾ ಅಂದ್ರೆ ಈ ವೆಹಿಕಲ್ ಮೇಲೆ ಒಂದ್ 4 ಲಕ್ಷ ಲೋನ್ ಕೋರಿಸ್ಕೊಡ್ತೀನಿ. ನೆಕ್ಸ್ಟ್ ಒನ್ ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ 2019 ಮಾಡೆಲ್ ಟಾಟಾ ನೆಕ್ಸಾನ್ XZ+1.5 ವೆಹಿಕಲ್ ಇದು. ಸೊ ಇದು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, 68,000 ಡ್ರೈವ್ ಅನ್ ಆಗಿದೆ, ವಿತ್ ಆರೆಂಜ್ ವಿತ್ ಬ್ಲಾಕ್ ಕಲರ್ ಅಲ್ಲಿ ನೀವು ನೋಡಬಹುದು. ಇದು ಬಂದ್ಬಿಟ್ಟು 9 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮಾಡ್ಕೊಡ್ತೀನಿ. ಇಂಟೀರಿಯರ್ ಪ್ರಕಾರ ನೀವು ಹೋದ್ರೆ ನಿಮಗೆ ಸ್ಕ್ರೀನ್ ಸಿಗ್ತಾ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಲೈಟಿಂಗ್ಸ್ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ನಿಮ್ಗೆ ಇಂಟೀರಿಯರ್ ಅಲ್ಲಿ. ಇದು ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಏರ್ ಬ್ಯಾಗ್ಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ವಿತ್ ಮ್ಯಾಗ್ ವೀಲ್ ಸಿಗ್ತಾ ಇದೆ ಈ ಗಾಡಿಯಲ್ಲಿ. ಪ್ರೊಫೈಲ್ ನಿಮ್ಗೆ ತೋರಿಸ್ತೀನಿ, ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ಡಿಫಾಗರ್ ಅಂಡ್ ವೈಪರ್ ಬರುತ್ತೆ, ಡೆಂಟು ಸ್ಕ್ರಾಚ್ ಬರೋದಿಲ್ಲ, ಮ್ಯಾಗ್ ವೀಲ್ ಎಲ್ಲ ಚೆನ್ನಾಗಿದೆ. ಅಂಡ್ ಮೈಲೇಜ್ ಹೋಗೋದ್ರೆ ಆರಾಮಾಗಿ 20 ಮೇಲೆ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಪ್ರೈಸ್ ಏನ್ ಹೇಳ್ತೀರಾ ಮೇಡಮ್ ಇದು? ಸರ್, ಇದು 9 ಲ್ಯಾಕ್ಸ್ ಹೇಳ್ತಾ ಇದೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ. ಓಕೆ, ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ನೋಡೋರಿಗೆ ಫಾರ್ಚುನರ್ ಅಂದ್ರದ್ದು, ಇದು ಬಿಳಿ ಆನೆ ಅಂತ ಹೇಳ್ಬೋದು. ಅಂಡ್ ಆ ತರ ಇವಾಗ ಎಲೆಕ್ಷನ್ ಬರ್ತಿದೆ, ಎಲೆಕ್ಷನ್ಗೆ ಎರಡು ಗಾಡಿ ಇವ್ರ ಹತ್ರ ಇದೆ. ಅಂಡ್ ಇನ್ನು ಕಮ್ಮಿ ಪ್ರೈಸ್ ನೋಡೋರಿಗೆ ಇದ್ರ ಮೇಲೆ ಪ್ರೈಸ್ ಹೇಳ್ತಾರೆ, ಇದ್ರ ಮೇಲೆ ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಯಾವ ಮಾಡಲ್ ಮೇಡಮ್ ಇದು? ಸರ್, ಇದು 10 ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲಾ ಶೋರೂಮ್ ರೆಕಾರ್ಡ್ಸ್ ಇದೆ ವೆಹಿಕಲ್. 10:30 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 1,80,000 ಓಡಿದೆ ಗಾಡಿ ಇದು. 1,80,000 ಓಡಿದೆ, ಎಲ್ಲಾ ಶೋರೂಮ್ ರೆಕಾರ್ಡ್ ಕೊಡ್ತಾ ಇದೀನಿ. ಇನ್ಶೂರೆನ್ಸ್ ಸದ್ಯಕ್ಕೆ ಲ್ಯಾಪ್ಸ್ ಆಗಿದೆ, ಬಟ್ ಏನಿದೆ ಇನ್ಶೂರೆನ್ಸ್ ರನ್ನಿಂಗ್ ಕೊಡಿಸ್ತೀನಿ. ಫೋರ್ ವೀಲ್ ಡ್ರೈವ್ ವೆಹಿಕಲ್ ಇದು, 3.0 liter ಫೋರ್ ವೀಲ್ ಡ್ರೈವ್ ವೆಹಿಕಲ್ ಸಿಗ್ತಾ ಇದೆ ನಿಮ್ಗೆ. ಓಕೆ, ಸೊ 10.5 ಲಕ್ಷ ಅಂತ ಹೇಳ್ತಿದ್ದಾರೆ. ಸೊ ಫೈನಲ್ ಪ್ರೈಸ್ ಹೇಳ್ಬಿಡಿ ಮೇಡಮ್. ಒಂದ್ 10 ಲಕ್ಷಕ್ಕೆ ಬಿಟ್ಬಿಡೋಣ ಸರ್. ಖರೀದಿ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ ಮಾಡಿಸ್ತಾನ ಸರ್, ಕಸ್ಟಮರ್ ಬರ್ಲಿ.
ಸ್ವಲ್ಪ ಕಮ್ಮಿ ಮಾಡ್ಕೊಡೋಣ ಮಾಡ್ಕೊಡೋಣ ಸರ್, ಕಸ್ಟಮರ್ ಬರ್ಲಿ. 9,50,000 ಖಂಡಿತ ಸರ್ ಆಗುತ್ತೆ. ಸರ್ ನೀವು ಸೆಡಾನ್ ವೆಹಿಕಲ್ ಹುಡುಕ್ತಾ ಇದ್ರಾ ಮಾರುತಿ ಅಲ್ಲ, ಅಂದ್ರೆ ಬೆಸ್ಟ್ ವೆಹಿಕಲ್ ಇದು ನಿಮಗೆ ಸಿಗ್ತಾ ಇದೆ. 2016 ಮಾಡಲ್, ಇದು ಬಂದು ZDI ಟಾಪ್ ಎಂಡ್, ಫ್ರಂಟ್ ಟು ಏರ್ ಬ್ಯಾಗ್, ಪವರ್ ಸ್ಟೀರಿಂಗ್, ಮ್ಯಾಗ್ವೆಲ್ಸ್ ಎಲ್ಲ ನಿಮಗೆ ಸಿಗ್ತಾ ಇದೆ. ಇಂಟೀರಿಯರ್ ನೀವು ನೋಡಬಹುದು, ಕ್ರೀಮಿ ಕಲರ್ ಅಲ್ಲಿ ಇಂಟೀರಿಯರ್ ನಿಮಗೆ ಸಿಗ್ತಾ ಇದೆ. 97,000 ಡ್ರೈವ್ ಆನ್ ಆಗಿರೋ ವೆಹಿಕಲ್, ವಿತ್ ಗುಡ್ ಇಂಜಿನ್ ಆಗ್ಲಿ, ಇಂಜಿನ್ ಕಂಡೀಷನ್ ಆಗ್ಲಿ, ಎಲ್ಲಾ ತರ ಹೆಲ್ತ್ ಚೆಕ್ಅಪ್ ಆಗಿರೋ ವೆಹಿಕಲ್ ಇದು. ಸೊ ಪ್ರೆಸೆಂಟ್ ಈ ವೆಹಿಕಲ್ ಬಂದ್ಬಿಟ್ಟು ನಾನು 670 ಹೇಳ್ತಾ ಇದ್ದೀನಿ, 6,70,000 ಹೇಳ್ತಾ ಇದ್ದೀನಿ, ಕಮ್ಮಿಗೆ ಬಿಟ್ಟು ಕೊಡ್ತೀನಿ ಸರ್. 6,70,000 ನೆಗೋಷಿಯೇಟ್ ಆದ್ರೆ ಒಂದ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ ಪ್ರೈಸ್ ಆಗಿರೋದ್ರಲ್ಲಿ. ನೆಕ್ಸ್ಟ್ ಗಾಡಿ ಹೇಳಿ ಮೇಡಮ್. ಸರ್ ನೆಕ್ಸ್ಟ್ ನಿಮ್ ಮುಂದೆ ಒಂದು ಡಸ್ಟರ್ ಕಾಣಿಸ್ತಾ ಇದೆ, ರೆನಾಲ್ಡ್ ಡಸ್ಟರ್, RXZ 110 PS, 85 PS ಕೂಡ ಇರುತ್ತೆ, ಬಟ್ ನಮ್ ಹತ್ರ ಈಗ ಸದ್ಯಕ್ 110 PS ನಿಮ್ಗೆ ಸಿಗ್ತಾ ಇದೆ. 2014 ಮಾಡಲ್, 14 ಬಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ, 14 ಮ್ಯಾನುಫ್ಯಾಕ್ಚರ್, 15 ಬಂದು ರಿಜಿಸ್ಟ್ರೇಷನ್. ಇದು ಸಿಂಗಲ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಏನಿದೆ ಸದ್ಯಕ್ಕೆ ಲ್ಯಾಪ್ಸ್ ಆಗಿದೆ, 89,000 ಓಡಿದೆ, 89,000 ಡ್ರೈವ್ ಆನ್ ಆಗಿದೆ. ಸೊ ಪ್ರೆಸೆಂಟ್ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ನಾನು ನಿಮ್ಗೆ 5,80,000 ಕೋಟ್ ಮಾಡ್ತಾ ಇದೀನಿ, ಕಮ್ಮಿಗೆ ಮಾಡ್ಕೊಡ್ತೀನಿ. 5,80,000 ಅಂದ್ರೆ 5 ಲಕ್ಷದವರೆಗೆ ಮಾಡ್ಕೊಡ್ತೀರಾ ಮೇಡಮ್? ಹೆಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್, ಅಷ್ಟೊಂದು ಹೆಚ್ಚು ಕಮ್ಮಿ ಆಗಲ್ಲ. ಓಕೆ, ಸೊ ನಾನು ಹೇಳ್ತಿದ್ದೀನಿ 5 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರೆ ಬಂದ್ ಮಾತಾಡಿ. ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ಸೊ ಇನ್ನೊಂದು ವೋಲ್ಸ್ ವ್ಯಾಗನ್ ಇರೋದು, ವೋಲ್ಸ್ ವ್ಯಾಗನ್ GT ಬರೋದಿಲ್ಲ, ಇದು ಹೈಲೈನ್ ಅಲ್ವಾ ಮೇಡಮ್? ಇದು ಹೈಲೈನ್ ಪ್ಲಸ್ ಸರ್, 2019 ಮಾಡಲ್, ಸಿಂಗಲ್ ಓನರ್, ಮ್ಯಾನ್ಯುಯಲ್ ವೆಹಿಕಲ್ ನೀವು ನೋಡ್ತಾ ಇದ್ದೀರಾ. ವೈಟ್ ಕಲರ್ ಬಾಡಿ ಇದೆ, ಮತ್ತೆ ನೀವು ರೂಫ್ ನೋಡಬಹುದು, ಬ್ಲಾಕ್ ಕಲರ್ ಅಲ್ಲಿ ನಿಮ್ಗೆ ಒಂದು ಬೇರೆ ಲುಕ್ ಕೊಡ್ತಾ ಇದೆ ವೆಹಿಕಲ್, ವಿತ್ ಬ್ಲಾಕ್ ಬಂದು ಮ್ಯಾಗ್ವಿನ್ ಸಿಗ್ತಾ ಇದೆ ಇದ್ರಲ್ಲಿ ನಿಮ್ಗೆ. 2019 ಸಿಂಗಲ್ ಓನರ್, 71,000 ರೀಡಿಂಗ್ ಇದೆ ಪ್ರೆಸೆಂಟ್ ವೆಹಿಕಲ್. ಸೊ 9 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿಗೆ ಮಾಡ್ಕೊಡ್ತೀನಿ. 9 ಲಕ್ಷ ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಮೇಲ್ಗಡೆ ನಿಮ್ಗೆ ಕಂಪನಿ ಕಸ್ಟಮರ್ ಹಾಕಿದ್ದಾರೆ, ಡೋಲ್ ಟೋನ್ ಬರೋದಿಲ್ಲ ಈ ಗಾಡಿಗೆ. ಹೌದು, ಹಾಗೆ ಇನ್ನೊಂದು ಅಸೆಂಟ್ ಇರೋದು ಸೆಕೆಂಡ್ ಓನರ್ ಆಗಿರುತ್ತೆ. ಅಂಡ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಗಾಡಿ ಮಾತ್ರ ನೋಡಬಹುದು, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಫ್ರಂಟ್ ಪ್ರೊಫೈಲ್ ನೋಡಬಹುದು, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ, ಸ್ವಲ್ಪ ಮುಂದ್ಗಡೆ ಸ್ಕ್ರಾಚ್ ಬರುತ್ತೆ. ಅಂಡ್ ಟಚ್ ಅಪ್ ಸಣ್ಣ ಪುಟ್ಟ ಬೆಂಗಳೂರಲ್ಲಿ ಅದು ನಾರ್ಮಲ್ ಆಗಿರುತ್ತೆ. ಏನು ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದೆ. ಸೊ ಪ್ರೆಸೆಂಟ್ 145 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿಗೆ ಬಿಡ್ತೀನಿ ಸರ್ ಗಾಡಿ. ಹಾಗೆ ನೋಡಬಹುದು ಇಂಟೀರಿಯರ್ ಚೆನ್ನಾಗಿದೆ, 1,45,000 ಹೇಳ್ತಾರೆ, ನೆಗೋಷಿಯೇಟ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಇರೋದು ಸ್ಕಾರ್ಪಿಯೋ, ಹೇಳಿ ಯಾವ ಮಾಡಲ್ ಮೇಡಮ್ ಇದು? ಸರ್ ಇದು 2009 ಮಾಡಲ್, ವಿತ್ ಬ್ಲಾಕ್ ಕಲರ್ ಅಲ್ಲಿ ನಿಮಗೆ ಕಾಣ್ತಾ ಇದೆ. ಬ್ಲಾಕ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ಕಲರು. ಸೊ ವೆಹಿಕಲ್ ಕಂಡೀಷನ್ ಕೂಡ ಅದೇ ತರ ಇದೆ. ಪ್ರೆಸೆಂಟ್ 3rd ಓನರ್ ವೆಹಿಕಲ್ ಇದೆ ಇದು. ಇದು ಬಂದ್ಬಿಟ್ಟು ನಾನು 4 ಲ್ಯಾಕ್ಸ್ ಹೇಳ್ತಾ ಇದೀನಿ, ಕಮ್ಮಿಗೆ ಬಿಟ್ಕೊಡ್ತೀನಿ ಸರ್ ಗಾಡಿ. ಇದನ್ನ 4 ಲಕ್ಷ ಹೇಳ್ತಿದ್ದಾರೆ, ಇದ್ರ ಮೇಲೂ ನೆಗೋಷಿಯೇಟ್ ಆಗುತ್ತೆ. ಈ ಗಾಡಿಗೆ ಈಗ ನಾವು ಆಫರ್ ಕೂಡ ಬಿಟ್ಟಿದೀವಿ. ಈ ಗಾಡಿ ಯಾರು ಬೈ ಮಾಡ್ತಿದ್ರ ಅಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ವಿತ್ RC ಫ್ರೀ ಇರುತ್ತೆ, ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಕೊಡ್ತಾ ಇದೀವಿ ಇದೊಂದು ಗಾಡಿಗೆ ಮಾತ್ರ. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತಾ? ಹಾ ಸರ್, ಈ ಗಾಡಿಗೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇಲ್ಲ. ಸೊ ಚೆಕ್ ಮಾಡಿಸ್ಕೊಂಡು ಅವ್ರ ಪ್ರಕಾರ ತಗೊಳ್ಳಿ. ಬಟ್ ಈ ವೆಹಿಕಲ್ ಗೆ ನಿಮ್ಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ಕೊಡ್ತೀನಿ, ಮತ್ತೇನಿದೆ RC ಇದು ಎಲ್ಲ RC ಟ್ರಾನ್ಸ್ಫರ್ ಎಲ್ಲ ಫ್ರೀ ಇರುತ್ತೆ ಸರ್, ಫ್ರೀ ಇರುತ್ತೆ ಈ ವೆಹಿಕಲ್ ಗೆ ಮಾತ್ರ. ಫೋರ್ಡ್ ಫಿಗೋ ಇರೋದು ಮೇಡಮ್? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಓಡಿರೋದು ಮ್ಯಾಗ್ವೆಲ್ ಸರ್, ಇದು 85,000 ಡ್ರೈವ್ ಆನ್ ಆಗಿದೆ. ಈ ವೆಹಿಕಲ್ ಗೆ ಮ್ಯಾಗ್ವೆಲ್ ನಿಮಗೆ ಸಿಗ್ತಾ ಇಲ್ಲ. ಸೊ ರೆಡ್ ಕಲರ್ ಅಲ್ಲಿ ನೀವು ನೋಡ್ತಾ ಇರಬಹುದು, ವೆಹಿಕಲ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. 2,40,000 ಕೋಟ್ ಮಾಡ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ನಿಮ್ಗೆ ಹೊಸ ಮಾಡೆಲ್ ಶಿಫ್ಟ್ ತೋರಿಸಿದೀನಿ, ಹಳೆ ಮಾಡೆಲ್ ಇಂದ ಶಿಫ್ಟ್ ಇರೋದು, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ, ವೈಟ್ ಕಲರ್. ಯಾವ ಮಾಡೆಲ್ ಮೇಡಮ್ ಇದು? ಸರ್ ಈಗ ಕೆಲವು ಬಂದು ಕೇಳ್ತಾರೆ ಜನಗಳು, ಮೇಡಮ್ ನಮ್ಗೆ ಓಲ್ಡ್ ಶೇಪ್ ಶಿಫ್ಟ್ ಇದ್ರೆ ತೋರಿಸಿ, ಆಪಲ್ ಶೇಪ್ ಬೇಡ. ಆಪಲ್ ಶೇಪ್ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಸೊ ನಿಮ್ಗೆ ಓಲ್ಡ್ ಶೇಪ್ ಅಲ್ಲೂ ಕೂಡ ನಾನು ಶಿಫ್ಟ್ ತೋರಿಸ್ತಾ ಇದೀನಿ. 2014 ಮಾಡೆಲ್, VDI ಮಿಡಲ್ ವರ್ಷನ್ ವೆಹಿಕಲ್. ಸೊ ಸೆಕೆಂಡ್ ಓನರ್ ವೆಹಿಕಲ್ ಇದು. ಪ್ರೆಸೆಂಟ್ ಬಂದ್ಬಿಟ್ಟು 4,70,000 ಕೊಟ್ ಮಾಡ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಮ್ಮಿಗೆ ಮಾಡ್ಕೊಡ್ತೀನಿ. ಇದೇನಿದೆ ಆಚೆಯಿಂದ ಸರ್ವಿಸ್ ಆಗಿದೆ ವೆಹಿಕಲ್, ನಿಮಗೆ ಇದು ಶೋರೂಮ್ ಹಿಸ್ಟ್ರಿ ಸಿಗಲ್ಲ. ಸೊ ಏನಿದೆ ಆಚೆಯಿಂದ ಸರ್ವಿಸ್ ಮಾಡಿ ಕೊಡ್ತೀನಿ. 4,50,000 ಆಗ್ಬೋದಾ ಮೇಡಮ್? ಖಂಡಿತ ಸರ್ ಮಾಡ್ಕೊಡೋಣ, ಮಾಡ್ಕೊಡ್ತಾರೆ, ಆದ್ರೆ ಇದ್ರ ಮೇಲೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಸೊ ಸರ್ ನಿಮ್ ಮುಂದೆ ಒಂದು ಡಿಸೈರ್ ವೆಹಿಕಲ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನಾವು ಶಿಫ್ಟ್ ಗಳು ನೋಡಿದ್ವಿ ಇದೇ ಕಂಪ್ನಿದು. ಸೊ ನಿಮ್ಗೆ ದೊಡ್ಡಕ್ಕಿ ಸ್ವಲ್ಪ ಗುಡ್ ಸ್ಪೇಸ್ ಗೋಸ್ಕರ ಬೇಕು ಅಂದ್ರೆ, ಇದು ಬಂದ್ಬಿಟ್ಟು 14 ಮ್ಯಾನುಫ್ಯಾಕ್ಚರ್ ಇದೆ, 15 ರಿಜಿಸ್ಟ್ರೇಷನ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಶಿಫ್ಟ್ ಟು ಡಿಸೈರ್, ಸಿಲ್ವರ್ ಕಲರ್ ಅಲ್ಲಿ ನಿಮಗೆ ಕಾಣ್ತಾ ಇದೆ ವೆಹಿಕಲ್ ಇದು. ಸೊ ನೀವು ನೋಡಬಹುದು ಇದರಲ್ಲಿ ನಿಮ್ಗೆ ಮ್ಯಾಗ್ವೆಲ್ಸ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಫ್ರಂಟ್ ಟು ಏರ್ ಬ್ಯಾಗ್ಸ್ ಕೂಡ ಸಿಗ್ತಾ ಇದೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಾನು 6,10,000 ಹೇಳ್ತಾ ಇದೀನಿ, ಸ್ವಲ್ಪ ಕಮ್ಮಿಗೆ ಮಾಡ್ಕೊಡ್ತೀನಿ. 6,10,000 ನೆಗೋಷಿಯೇಟ್ ಆಗುತ್ತೆ, ಬಂದ್ಬಿಟ್ಟು ಮಾತಾಡಿ. ಇದ್ರ ಮೇಲೂ ಲೋನ್ ಆಗುತ್ತೆ, ಎಲ್ಲ ಗಾಡಿ ಮೇಲೂ ಲೋನ್ ಆಗುತ್ತೆ, ಲೋನ್ ಆಗದೆ ಇರೋ ಗಾಡಿ ಇಲ್ವೇ ಇಲ್ಲ ಈ ಶೋರೂಮಲ್ಲಿ ಅಂತ ಹೇಳ್ಬೋದು.